ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರನ್ನ ಹಿಮ್ಮೆಟ್ಟಿಸುವ ಕೆಲಸವನ್ನ ಮಾಡುತ್ತಿದೆ. ರೈತ ಸಂಘದ ಮುಖಂಡ ಚಿಕ್ಕಣ್ಣ ಆಕ್ರೋಶ. ಕರ್ನಾಟಕ ರಾಜ್ಯದಿಂದ ದೆಹಲಿಗೆ ಹೋಗುವ ದಾರಿಯಲ್ಲಿ ಮೈಸೂರು ಮೂಲದ ರೈತ ಸಂಘಟನೆಯ ಕಬ್ಬು ಬೆಳೆಗಾರರ ಅಧ್ಯಕ್ಷರಾದ ಶಾಂತಕುಮಾರ್ ಅವರನ್ನ ರೈತ ಸಂಘದಿಂದ ಹೋರಾಟಕ್ಕೆ ಹೋಗುವ ಮಧ್ಯಪ್ರದೇಶದಲ್ಲಿ ಪೊಲೀಸರು ರೈತ ಸಂಘದವರನ್ನ ಹಿಡಿದು ಅವಮಾನಿಸಿದ್ದಾರೆ. ಇದು ಖಂಡನೀಯ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ ಆಕ್ರೋಶಗೊಂಡರು. ಇವರು ನಗರದ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘಟನೆಯನ್ನ ಒಗ್ಗೂಡಿಸಿ ಪತ್ರಕರ್ತರೊಂದಿಗೆ ಮಾತನಾಡಿದ ಇವರು, ಕೇಂದ್ರ ಸರ್ಕಾರದ ಧೋರಣೆ ನೀತಿಯು ಕರ್ನಾಟಕದ ಎಲ್ಲ ರೈತರಿಗೂ ರೈತ ಸಂಘಟನೆಗಳಿಗೆ ನೋವು ಉಂಟು ಮಾಡಿದೆ. ಇದರಿಂದ ರೈತರ ಹಕ್ಕುಗಳನ್ನ ನಮ್ಮನ್ನ ಆಳುವ ಕೇಂದ್ರ ಸರ್ಕಾರ ರೈತರ ಹಕ್ಕುಗಳನ್ನ ಕಸಿದುಕೊಂಡಿದೆ. ಅದು ಅಲ್ಲದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬೆಳೆ ವಿಮೆ, ಬೆಳೆ ಪರಿಹಾರ, ರೈತರ ಜಮೀನಿಗೆ ವಿದ್ಯುತ್ ಕಡಿತ, ರೈತರ ಸಾಲ ಮನ್ನಾ ಮಾಡದೇ ಇರುವುದು ಎರಡೂ ಸರ್ಕಾರಗಳು ರೈತರ ಹೊಟ್ಟೆಯ ಮೇಲೆ ಬರೆ ಎಳೆಯುತ್ತಿದೆ. ಈ ನಿಟ್ಟನಲ್ಲಿ ದೇಶದಾದ್ಯಂತ ರೈತ ಸಂಘಟನೆಗಳು ಚಳವಳಿಯ ಮೂಲಕ ಹೋರಾಟದ ಬಿಸಿಯನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ತೋರಿಸಿಕೊಡುತ್ತೇವೆ, ಕಾದು ನೋಡಿ ಎಂದು ಉಗ್ರವಾಗಿ ಹೇಳಿದರು. ಇದೇ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡ ಪ್ರಕಾಶ್ ಮಾತನಾಡಿ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ರೈತರನ್ನ ದೇಶದ ಬೆನ್ನೆಲುಬು ಎಂದು ಬಿಂಬಿಸುತ್ತಿದ್ದಾರೆ. ಇದು ಭಾಷಣಕ್ಕೆ ಮಾತ್ರ ಸೀಮಿತವಾಗಿದೆ. ರಾಜ್ಯ ಸರ್ಕಾರ ರೈತರ ಹಕ್ಕುಗಳನ್ನು ಕಡೆಗಣಿಸಿ ರೈತರ ಬೆನ್ನೆಲುಬನ್ನ ಮುರಿದು ಪುಡಿ ಪುಡಿ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ನಾಳುವ ಸರ್ಕಾರಗಳು ರೈತರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಕೊಡದೆ ರೈತರನ್ನ ಕಡೆಗಣಿಸಿ ರೈತರ ಮೇಲೆ ದೌರ್ಜನ್ಯವೆಸಗುತ್ತಿದ್ದಾರೆ. ಇದು ಅಲ್ಲದೆ ದೆಹಲಿಗೆ ಹೋಗುತ್ತಿರುವ ಕರ್ನಾಟಕದ ಮೈಸೂರು ಕಬ್ಬು ಬೆಳೆಗಾರರಾದ ರೈತ ಸಂಘದ ಮುಖಂಡರನ್ನ ಕೇಂದ್ರ ಸರ್ಕಾರ ಹಿಡಿದು ಅವರ ಮೇಲೆ ದರ್ಪ ತೋರಿಸಿ ರೈತರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇನ್ನು ಮುಂದೆ ರೈತ ಸಂಘಟನೆಗಳು ಏನೆಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ಉಗ್ರ ಪ್ರತಿಭಟನೆಯ ಮೂಲಕ ಉತ್ತರ ಕೊಡುತ್ತೇವೆ ಎಂದು ಕಡಕ್ಕಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಜಂಬಣ್ಣ, ಖಾದರ್, ಭಾಷಾ, ಅಣ್ಣಪ್ಪ ಸ್ವಾಮಿ, ಜಾಲಿ ನಾಗೇಂದ್ರಪ್ಪ, ಪರಮೇಶಪ್ಪ, ರಜಿತ್ ಸಾಬ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಳ್ಳಕೆರೆ. ವ್ಯಾಪ್ತಿಯ ಅತ್ಯಂತ ರಾಜ್ಯಾದ್ಯಂತ ಸುಮಾರು ರಾಜ್ಯಗಳನ್ನು ಸೇರಿ ಇವತ್ತು ನಿರಂತರವಾಗಿ ರೈತರ ಹೋರಾಟಗಳು ನಡೀತಾ ಇದ್ದಾವೆ. ಕೇಂದ್ರ ಸರ್ಕಾರಗಳು ರೈತರನ್ನ ಹಿಮ್ಮೆಟ್ಟಿಸಲಿಕ್ಕೆ ಹಲವು ತೊಡಕುಗಳನ್ನು ಮಾಡ್ತಾ ಇದ್ರೆ ಇದು ಖಂಡನೀಯವಾಗಿರ್ತಕ್ಕಂಥ ವಿಚಾರ. ಯಾಕೆಂದರೆ ರೈತರು ಇದ್ರೆ ಈ ದೇಶ ಉಳಿತದಂತ ತಮಗೆ ಗೊತ್ತಿದ್ದು ಕೂಡ ರೈತರನ್ನು ಹಿಮ್ಮೆಟ್ಟಿಸುವಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ? ಸಂವಿಧಾನಾತ್ಮಕವಾಗಿ ಹೋರಾಟ ಮಾಡುವಂಥ ಮಾನವನಿಗೆ ಹಕ್ಕಿದೆ. ಆ ಹಕ್ಕನ್ನು ಕಸಿದುಕೊಳ್ತಕ್ಕಂಥದ್ದು ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಕೂಗಬೇಕಾಗುತ್ತೆ. ಇವತ್ತು ರೈತರಿಗಾಗಿರುವಂಥ ಅನಾಹುತಗಳನ್ನು ಎಚ್ಚರಿಸೋರು ಯಾರು? ಕೇಳುವರು ನಾವು ಆದಾಗ ಅವ್ರು ಎಚ್ಚರಿಸೋರು ಅವರಾಗಬೇಕು. ಆದರೆ ರೈತರನ್ನೇ ತುಳಿತಕ್ಕಂಥದ್ದು ಸರ್ಕಾರ ನಾವು ಧಿಕ್ಕಾರ ಕೂಗಬೇಕಾಗುತ್ತೆ. ಇವತ್ತು ರೈತರು ಇದ್ರೆ ದೇಶವನ್ನು ಉಳಿಸಲಿಕ್ಕೆ ಕಂಕಣಪತ್ರಾಗಿ ಶ್ರಮಿಸ್ತಾ ಇದ್ದಾರೆ. ಇವತ್ತು ರೈತರು ಸಾಲ ಮನ್ನಾ ಮಾಡಿಲ್ಲ, ಬರ ಪರಿಹಾರ ನೀಡಿಲ್ಲ. ರೈತರು ನಿರಂತರವಾಗಿ ಹೋರಾಟ ಮಾಡ್ತಿದ್ರು, ರೈತರಿಗೆ ಕಣ್ಣಿಗೆ ಕೆಂಗಣ್ಣಾಗಿ ಕಾಣ್ತಾ ಇದ್ರು ಕೂಡ ಸರ್ಕಾರ ಇತ್ತ ಗಮನ ಹರಿಸೋದಿಲ್ಲ. ಸುಮಾರು ಸರ್ಕಾರ ಹೇಳುತ್ತೆ ರೈತರು ಬೇಡಿಕೆಗಳು ಅತಿ ಹೆಚ್ಚು ಆಗಿದ್ದಾವೆ, ಈ ಬೇಡಿಕೆ ಕಡಿಮೆಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಒತ್ತಡ ತರ್ತಕ್ಕಂಥದ್ದು ಈ ಕೃಷಿ ಸಚಿವರಿಗೆ ನಾವು ಧಿಕ್ಕಾರ ಕೊಡ್ತಾ ಇದ್ದೀವಿ. ನಾವು ಇದೇ ರೀತಿಯಲ್ಲಿ ಮುಂದುವರೆದ್ರೆ ದೇಶಾದ್ಯಂತ ರೈತರು ಚಳುವಳಿಯನ್ನು ಇನ್ನೂ ತೀವ್ರ ರೀತಿಯಲ್ಲಿ ಎಚ್ಚರಗೊಳಿಸಲಿಕ್ಕೆ ಅಣಿಯಾಗ್ತಾ ಇದ್ದಾರೆ. ಇದು ಸರ್ಕಾರ ಎಚ್ಚರಿಕೆ ಗಮನ ಹರಿಸ್ಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಇದು ಕೇಂದ್ರ ಸರ್ಕಾರದ ನೀತಿ, ಸರ್ಕಾರ ರೈತರು ಮಾಡ್ತಕ್ಕಂಥ ಚಳವಳಿನ ರೈತರ ಹಕ್ಕುಗಳನ್ನು ಕಸಿದುಕೊಳ್ಳೋ ಹುನ್ನಾರ ಅಂತ ನಾವು ಭಾವಿಸ್ತೀವಿ. ಇದನ್ನು ನಾವು ಅಖಂಡ ಕರ್ನಾಟಕ ರೈತ ಸಂಘದಿಂದ ನಾವು ಮುಂದಿನ ದಿನಗಳಲ್ಲಿ ಇದೇ ಥರ ರೈತರ ಚಳವಳಿ ದಮನ ಮಾಡೋ ನೀತಿ ಅನುಸರಿಸಿದರೆ ನಾವು ರಾಷ್ಟ್ರವ್ಯಾಪ್ತಿ ಚಳವಳಿ ಮಾಡ್ತಕ್ಕಂಥ ಎಚ್ಚರಿಕೆ ಸಂದೇಶನ ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸ್ತೀವಿ. ಇದೇ ರೀತಿ ಬೆಳೆ ವಿಮೆ, ಬೆಳೆ ಪರಿಹಾರ, ಆಲಿಕಲ್ ಮಳೆ, ಬಿರುಗಾಳಿ, ಮರ ಬಿದ್ದೋಗಿದ್ದು, ವೇದಾವತಿ ನದಿ ಪ್ರವಾಹ, ಇದು ಯಾವುದೇ ಬೇಡಿಕೆಗಳು ನಮಗೆ ಮಂಜೂರು ಆಗಲಿಲ್ಲ ರಾಜ್ಯ ಸರ್ಕಾರದಿಂದ. ಇದನ್ನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಾನು ಮೀಟಿಂಗ್ಗಳಲ್ಲಿ ಹೇಳಿದ್ದೀವಿ, ಇಲ್ಲಿ ನಾವು ರೈತ ಚಳವಳಿಗಳಲ್ಲಿ ಹೇಳಿದ್ದೀವಿ, ಮೊನ್ನೆ ರೈತ ಬಂದ್ ಆಗಿರ್ತಕ್ಕಂಥ ಸಂದರ್ಭದಲ್ಲೂ ಹೇಳಿದ್ದೀವಿ. ಆದರೆ ಯಾವೊಂದು ಬೇಡಿಕೆಯೂ ನಮಗೆ ಈಡೇರಿಲ್ಲ. ಈಗ ಇಡೀ ಜಿಲ್ಲೆಯಲ್ಲಿ ಭದ್ರಾ ಮೇಲ್ದಂಡೆ ಅನುಷ್ಠಾನ ಸಮಿತಿ ಅನುಷ್ಠಾನ ಆಗಲಿಲ್ಲ ಅಂತ ನಿರಂತರವಾದ ಹಸಿರು ಸೇನೆ, ಅಖಂಡ ಕರ್ನಾಟಕ ರೈತ ಸಂಘ, ರಾಜ್ಯ ರೈತ ಸಂಘ ಎಲ್ಲವೂ ಕೂಡ ಒಟ್ಟಾಗಿ ಹೋರಾಟ ಮಾಡ್ತಾರೆ. ಏನೊಂದು ಫಲಪ್ರದ ಆಗ್ತಾ ಇಲ್ಲ. ಈಗ ಕೇಂದ್ರ ಮಂತ್ರಿಗಳಾಗ್ಬೋದು, ರಾಜ್ಯ ಮಂತ್ರಿಗಳಾಗ್ಬೋದು, ಆ ನೀರಾವರಿ ಅನುಷ್ಠಾನ ಸಮಿತಿ ಇದೆಯಲ್ಲ, ಅದು ಭದ್ರಾ ಮೇಲ್ದಂಡೆಯಲ್ಲಿ 1,300 ಕೋಟಿ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ನಾವು ಕೇಳ್ತಾರೆ ಇದ್ದೀವಿ. ಅದು ಮುಂದಿನ ದಿನ ಮಾಡ್ತೀವಿ ಅಂತ ಹೇಳ್ತಾರೆ ಇದ್ದೀವಿ. ಇದಕ್ಕೆ
ನಾವು ಅಖಂಡ ಕರ್ನಾಟಕ ರೈತ ಸಂಘದಿಂದ ನಾವು ಬೃಹತ್ ಚಳುವಳಿನ ಪ್ರಾರಂಭಿಸ್ಬೇಕು ಅಂತಿದ್ದೀವಿ. ಇನ್ನೊಂದು ಕೆಲವೇ ವಾರಗಳಲ್ಲಿ